ಮಂಗಳೂರಿನಲ್ಲಿ ಆಟೋ ರಿಕ್ಷಾ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ADGP ಅಲೋಕ್ ಕುಮಾರ್ ಮಂಗಳೂರಿನಲ್ಲಿ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಈಗ ಪ್ರಮುಖವಾಗಿ ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿ ಶಾರೀಕ್ ಅನ್ನೋದನ್ನ ಸ್ವತಃ ADGP ಅವರೇ ಇವತ್ತು ಸ್ಪಷ್ಟಪಡಿಸಿದ್ದಾರೆ. ನಿನ್ನೆಯಿಂದಲೇ ಶಾರೀಕ್ ಎನ್ನುವಂತಹ ಮಾಹಿತಿ ಇತ್ತು, ಆದರೆ ಆತನ ದೇಹದಲ್ಲಿ 45% ಸುಟ್ಟ ಗಾಯಗಳು ಆದ ಕಾರಣ ಒಂದು ನಿಯಮ ಇದೆ, ಆ ವ್ಯಕ್ತಿಯನ್ನ ಮನೆಯವರೇ ಬಂದು ಪತ್ತೆ ಹಚ್ಚಿ ಇವ ನಮ್ಮ ಮಗ ಅಥವಾ ನಮ್ಮ ಮನೆಯವ ಅಂತ ಹೇಳಬೇಕು. ಇವತ್ತು ಬೆಳಗ್ಗೆ ಶಾರೀಕ್ನ ಚಿಕ್ಕಮ್ಮ ಹಾಗೇನೆ ಸಹೋದರಿ ಶಿವಮೊಗ್ಗದಿಂದ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ, ಅಂದರೆ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾನೆ ಶಾರೀಕ್. ಆಸ್ಪತ್ರೆಗೆ ಬಂದು ಆತ ಶಾರೀಕ್ ಅನ್ನುವಂತಹ ಪತ್ತೆಯನ್ನ ಹಚ್ಚಿದ್ದಾರೆ. ಹಾಗಾಗಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಅಥವಾ ಏನು ಕುಕ್ಕರ್ ಬ್ಲಾಸ್ಟ್ ಆಗಿದೆ ರಿಕ್ಷಾದಲ್ಲಿ, ಆ ಪ್ರಕರಣದ ಆರೋಪಿ ಶಾರೀಕ್ ಅನ್ನೋದನ್ನ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಅಲೋಕ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಏನು ಪ್ರಮುಖವಾಗಿ ಮಂಗಳೂರಿನಲ್ಲಿ ವಿಧ್ವಂಸಕ ಕೃತ್ಯವನ್ನ ನಡೆಸೋದಕ್ಕೆ ಪ್ಲಾನ್ ಅನ್ನ ರೂಪಿಸಿಕೊಂಡೇ ಆರೋಪಿ ಬಂದಿದ್ದ ಅನ್ನುವಂಥದ್ದು ಕೂಡ ಈಗ ಪೊಲೀಸರ ತನಿಖೆಗಿಂದ ಬಯಲಾಗ್ತಾ ಆಗಿದೆ. ಈ ಶಾರೀಕ್ ಮಂಗಳೂರಿನ ಗೋಡೆ ಬರಹ ಪ್ರಕರಣದ ಆರೋಪಿ ಇತ್ತ. ಮಾಜ್ ಮುನೀರ್ನ ಜೊತೆ 2020 ಮಂಗಳೂರಿನ ಎರಡು ಕಡೆ ಗೋಡೆ ಬರಹವನ್ನು ಬರೆದು ಜೈಲಿಗೆ ಹೋಗಿ ಬಳಿಕ ಜಾಮೀನನ್ನು ಪಡೆದುಕೊಂಡು ಬಂದಿದ್ದಂತಹ ಆರೋಪಿ ಅದೇ ಶಾರೀಕ್ ಈಗ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡುವ ಮೂಲಕ ವಿಧ್ವಂಸಕ ಕೃತ್ಯವನ್ನು ಮಾಡೋದಕ್ಕೆ ಸಂಚನ ರೂಪಿಸಿದ್ದ. ಆದರೆ ಮೈಸೂರಿನಿಂದ ಬಂದು ಬಳಿಕ ಆಟೋದಲ್ಲಿ ಬರುವ ಸಂದರ್ಭದಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿದೆ ಆಟೋದಲ್ಲೇ, ಈಗ ಆತ ಆಸ್ಪತ್ರೆಯಲ್ಲಿದ್ದಾನೆ. ಸೊ ಒಟ್ಟಾರೆಯಾಗಿ ನಿನ್ನೆಯಿಂದ ಪೊಲೀಸ್ ಮೂಲಗಳು ಶಾರೀಕ್ ಅಂತ ಮಾಹಿತಿಯನ್ನು ಕೊಟ್ಟಿದ್ರೂ ಕೂಡ ಮನೆಯವರು ಆ ವ್ಯಕ್ತಿಯ ಗುರುತನ್ನು ಪತ್ತೆ ಹಚ್ಚಿರಲಿಲ್ಲ. ಆದರೆ ಇವತ್ತು ಆಸ್ಪತ್ರೆಗೆ ಆಗಮಿಸಿದ ಶಾರೀಕ್ನ ಚಿಕ್ಕಮ್ಮ ಮತ್ತು ಸಹೋದರಿ ಶಿವಮೊಗ್ಗದಿಂದ ಬಂದವರು ಈತ ಶಾರೀಕ್ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಇದನ್ನು ಇವತ್ತು ಸುದ್ದಿಗೋಷ್ಠಿಯಲ್ಲಿ ADGP ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ADGP ಅಲೋಕ್ ಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ನಾವು ಗಮನಿಸಬೇಕು ಹಾಗಿದ್ರೆ ಮಂಗಳೂರಿಗೆ ಆಗಮಿಸಿದ್ದ, ಅಂದರೆ ಶನಿವಾರ ಮಂಗಳೂರಿಗೆ ಬಂದಿದ್ದಂತಹ ಶಾರೀಕ್ ಪಯಣವನ್ನು ಬೆಳೆಸಿರುವಂಥದ್ದು ಮೈಸೂರಿನಿಂದ ಬಸ್ ಮೂಲಕ ಮಂಗಳೂರಿಗೆ ಆತ ಬಂದಿದ್ದ. ಇನ್ನು ಮೈಸೂರಿನಲ್ಲಿ ಮೋಹನ್ ಕುಮಾರ್ ಎನ್ನುವವರ ಮನೆಯಲ್ಲಿ ನಕಲಿ ಆಧಾರ್ ಕಾರ್ಡನ್ನು ಕೊಟ್ಟು ಈತ ವಾಸವಿದ್ದ. ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಲಿಂಕ್ ಇದೆ. ಈ ಯಾವಾಗ ಮಾಜ್ ಮುನೀರ್ನ ಬಂಧನ ಆಗುತ್ತೆ ಶಿವಮೊಗ್ಗದಲ್ಲಿ, ಈ ಮಾಜ್ ಮುನೀರ್ನ ಜೊತೆಗಿದ್ದ ಶಾರೀಕ್ ಎರಡು ಕಡೆ ಟ್ರಯಲ್ ಬಾಂಬ್ ಬ್ಲಾಸ್ಟ್ ಕೂಡ ಮಾಡಿದ್ದಾರೆ ಶಾರೀಕ್ ಮತ್ತು ಮಾಜ್ ಮುನೀರ್. ಒಂದು ಶಿವಮೊಗ್ಗದ ತುಂಗಾ ನದಿಯ ತಟದಲ್ಲಿ, ಮತ್ತೊಂದು ಕಡೆ ಬಂಟ್ವಾಳದ ನದಿ ತಟದಲ್ಲೂ ಕೂಡ ಟ್ರಯಲ್ ಬಾಂಬ್ ಬ್ಲಾಸ್ಟನ್ನು ಮಾಡಿದಂತಹ ಆರೋಪಿಗಳು ಅದು ಶಾರೀಕ್ ಮತ್ತು ಮಾಜ್ ಮುನೀರ್. ಆದರೆ ಯಾವಾಗ ಮಾಜ್ ಮುನೀರ್ನನ್ನು ಶಿವಮೊಗ್ಗದಲ್ಲಿ ಪೊಲೀಸರು ಬಂಧಿಸ್ತಾರೆ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಈ ಶಾರೀಕ್. ಎಸ್ಕೇಪ್ ಆದವ ನೇರವಾಗಿ ಮೈಸೂರಿಗೆ ಹೋಗಿ ಒಂದು ನಕಲಿ ಆಧಾರ್ ಕಾರ್ಡನ್ನು ಕೊಟ್ಟು ಅಲ್ಲಿ ವಾಸವಿದ್ದ. ಸೊ ಇವತ್ತು ADGP ಸ್ಪಷ್ಟವಾಗಿ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ, ಮೈಸೂರಿನ ಬಾಡಿಗೆಯ ಮನೆಯಲ್ಲಿ ಅಂದರೆ ಶಾರೀಕಿಯಲ್ಲಿ ವಾಸ ಇದ್ದ ಆ ಮನೆಯಲ್ಲಿ ಹಲವು ಸ್ಫೋಟಕಗಳು ಪತ್ತೆ ಆಗಿದೆ. ಏನು ಈತ ಕೇವಲ ಮೈಸೂರಿನಲ್ಲಿ ಮಾತ್ರ ಇರಲಿಲ್ಲ ನೋಡಿ, ನಾವಿಲ್ಲಿ ಗಮನಿಸಬೇಕಾದಂಥ ಬಹಳ ಪ್ರಮುಖ ಅಂಶ, ಈ ಮಾಜ್ ಮುನೀರ್ನ ಬಂಧನ ಆಗಿ ಹಬ್ಬಬ್ಬ ಹೇಳಿದರೆ ಇನ್ನೂ 2 ತಿಂಗಳಾಗಿಲ್ಲ, ಆದರೆ ಎಸ್ಕೇಪ್ ಆದವ ನೋಡಿ ಎಲ್ಲೂ ಕೂಡ ಹೆದರ್ಕೊಂಡಿಲ್ಲ. ಆತನ ಟಾರ್ಗೆಟ್ ಇದ್ದದ್ದು ನನ್ನ ಸಹಚರನ ಬಂಧನ ಆದರೂ ಕೂಡ ನಾನು ಎಲ್ಲಿಯಾದರೂ ಒಂದು ಕಡೆ ಬಾಂಬ್ ಬ್ಲಾಸ್ಟ್ ಮಾಡಲೇಬೇಕು, ಅದಕ್ಕೆ ಈ ಶಾರೀಕ್ ಟಾರ್ಗೆಟನ್ನು ಇಟ್ಕೊಂಡಿರುವಂಥದ್ದು ಮಂಗಳೂರಿನಲ್ಲಿ. ಯಾಕಂದರೆ 2020 ಇವರು ಉಗ್ರರನ್ನು ಬೆಂಬಲಿಸಿ ತಾಲಿಬಾನನ್ನು ಬೆಂಬಲಿಸಿ ಗೋಡೆ ಬರಹವನ್ನು ಇದೇ ಮಂಗಳೂರಿನಲ್ಲಿ ಬರೆದಿದ್ದರು. ಹಾಗಾಗಿ ಮಂಗಳೂರಿನಲ್ಲೇ ಬಾಂಬ್ ಬ್ಲಾಸ್ಟ್ ಮಾಡಬೇಕನ್ನುವಂಥ ಯೋಜನೆಯನ್ನು ರೂಪಿಸಿಕೊಂಡು ಶಿವಮೊಗ್ಗದಿಂದ ಎಸ್ಕೇಪ್ ಆದಂತಹ ಈ ಶಾರೀಕ್ ಮೈಸೂರಿಗೆ ಹೋಗ್ತಾನೆ. ಮೈಸೂರಿನಲ್ಲಿ ಒಂದು ಫೇಕ್ ಐಡಿಯನ್ನು ಕೊಟ್ಟು ಬಾಡಿಗೆ ರೂಮ್ ಪಡ್ಕೊಳ್ತಾನೆ, ಇನ್ನೊಂದು ಫೇಕ್ ಐಡಿಯನ್ನು ಪಡೆದುಕೊಂಡು ಕೊಯಮತ್ತೂರಿಗೆ ಕೂಡ ಹೋಗಿದ್ದ ಅನ್ನುವಂತಹ ಮಾಹಿತಿಯನ್ನು ಇವತ್ತು ಕಾನೂನು ಸುವ್ಯವಸ್ಥೆ ವಿಭಾಗದ ADGP ಅಲೋಕ್ ಕುಮಾರ್ ಕೊಟ್ಟಿದ್ದಾರೆ. ಕೊಯಮತ್ತೂರಿಗೆ ಯಾಕೆ ಹೋಗಿದ್ದ ಶಾರೀಕ್ ಅಂತ ಕೇಳಿದರೆ, ಬಾಂಬ್ ಬ್ಲಾಸ್ಟ್ ಮಾಡುವ ಒಂದಷ್ಟು ಟ್ರೈನಿಂಗನ್ನು ಪಡೆದುಕೊಳ್ಳೋದಕ್ಕಾಗಿ, ಯಾವ ರೀತಿ ಅದನ್ನು ತಯಾರು ಮಾಡಬೇಕು, ಯಾವ ರೀತಿ ಸ್ಫೋಟಿಸಬೇಕು, ಈ ಥರದ ಒಂದಷ್ಟು ಟ್ರೈನಿಂಗನ್ನು ಪಡೆದುಕೊಳ್ಳೋದಕ್ಕೆ ಕೊಯಮತ್ತೂರಿಗೆ ಹೋಗಿದ್ದ. ಸೊ ಮೈಸೂರಿನಲ್ಲಿ ಮತ್ತು ಕೊಯಮತ್ತೂರಿನಲ್ಲಿ ಟ್ರೈನಿಂಗ್ ಪಡೆದುಕೊಂಡು ಈ ಹಿಂದೆ ಟ್ರಯಲ್ ಬಾಂಬ್ ಬ್ಲಾಸ್ಟ್ ಮಾಡಿದ ಅನುಭವದ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲೇ ಬಾಂಬ್ ಬ್ಲಾಸ್ಟ್ ಮಾಡಬೇಕನ್ನುವಂಥ ಯೋಜನೆಯನ್ನು ರೂಪಿಸಿಕೊಂಡಿದ್ದಂತಹ ಇದೇ ಶಾರೀಕ್ ಮೊನ್ನೆ ಶನಿವಾರ ಮಾತ್ರ ಮಂಗಳೂರಿಗೆ ಬಂದಿರುವಂಥದ್ದಲ್ಲ, ಸೆಪ್ಟೆಂಬರ್ 8 ಬಂದಿದ್ದಾನೆ. ಸೆಪ್ಟೆಂಬರ್ 8 ಒಂದ್ಸಲ ಮಂಗಳೂರಿಗೆ ಬಂದು ಮಂಗಳೂರಿನ ಎಲ್ಲ ಕಡೆ ಸುತ್ತಾಡಿದ್ದಾನೆ.
ಜನ ನಿಬಿಡ ಪ್ರದೇಶದ ಹಲವು ಕಡೆ ವೀಕ್ಷಣೆ ಮಾಡಿ ತೆರಳಿದ್ದಾನೆ, ರಿಟರ್ನ್ ಮೈಸೂರಿಗೆ ಹೋಗಿದ್ದಾನೆ. ಯಾವಾಗ ಇದು? September 8 ಎಲ್ಲಿ ನಾನು ಬಾಂಬ್ ಬ್ಲಾಸ್ಟ್ ಮಾಡಬೇಕು, ಎಲ್ಲಿ ನಾನು ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಹೆಚ್ಚು ಹಾನಿ ಆಗುತ್ತೆ, ಮಂಗಳೂರಿನ ಯಾವ ಕಡೆಗಳಲ್ಲಿ ಜನ ನಿಬಿಡ ಪ್ರದೇಶ ಇರುತ್ತೆ, ಸಂಜೆಯ ಹೊತ್ತು ಎಲ್ಲಿ ಜನ ಸೇರ್ತಾರೆ, ಈ ತರ ಎಲ್ಲವನ್ನೂ ಕೂಡ September 8 ಮಂಗಳೂರಿಗೆ ಬಂದು ಒಂದ್ಸಲ ಸರ್ಚ್ ಮಾಡಿ ರಿಟರ್ನ್ ಮೈಸೂರಿಗೆ ಹೋಗಿದ್ದಾನೆ. ಸೊ ಇವೆಲ್ಲವನ್ನು ಕೂಡ ಈಗ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ನಮಗೆ ಈ ಎಲ್ಲ ವಿಚಾರಗಳು ಗೊತ್ತಾಗಿದೆ ಅಂತ ADGP ಇವತ್ತು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಸಂಶಯ ಹುಟ್ಟಿಕೊಳ್ಳುವಂಥದ್ದು, ಈ ಮಾಜ್ ಮುನೀರ್ನನ್ನ ಬಂಧನ ಮಾಡಿದ ಪೊಲೀಸರು ಈ ಶಾರಿಕ್ನನ್ನ ಬಂಧನ ಮಾಡೋದಕ್ಕೆ ಬಲೆ ಬೀಸಿದ್ರು. ಆದ್ರೆ ಬಲೆ ಬೀಸಿದ ಪೊಲೀಸರಿಗೆ 2 ಅವಧಿಯಲ್ಲಿ ಈ ಶಾರಿಕ್ನನ್ನ ಬಂಧನ ಮಾಡೋದಕ್ಕಾಗಿಲ್ಲ. ಈ ಶಾರಿಕ್ ಮೈಸೂರಿಗೆ ಹೋಗಿ ಬಾಡಿಗೆ ಮನೆಯಲ್ಲಿ ಇರ್ತಾನೆ, ಕೊಯಮತ್ತೂರಿಗೆ ಹೋಗಿ ಟ್ರೈನಿಂಗ್ ಪಡ್ಕೊಳ್ತಾನೆ, ಅದೇ ಶಾರಿಕ್ ಮಂಗಳೂರಿಗೆ ಬಂದು ಎಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ಬೇಕಂತ ಜಾಗ ಹುಡುಕ್ತಾನೆ. ಇಷ್ಟೆಲ್ಲ ನಡೀತಾ ಇರುವ ಅವಧಿಯಲ್ಲಿ ಯಾಕೆ ಶಾರಿಕ್ನ ಬಂಧನ ಆಗಿಲ್ಲ? ಅಂದ್ರೆ ಒಂದಷ್ಟು ಕಾನೂನು ಸುವ್ಯವಸ್ಥೆಯ ಲೋಪಗಳು ಕೂಡ ಇಲ್ಲಿ ಇದೇನಾ ಅನ್ನುವಂಥದ್ದು ಕೂಡ ಗಮನಿಸಬೇಕಾದಂತಹ ಒಂದು ಪ್ರಮುಖ ಅಂಶ. ಯಾಕಂದ್ರೆ ಸ್ವತಃ ADGP ಅವರೇ ಕೊಟ್ಟಿರ್ತಕ್ಕಂತ ಮಾಹಿತಿ, September 8 ಮಂಗಳೂರಿಗೆ ಬಂದಿದ್ದಾನೆ, ಕೊಯಮತ್ತೂರಲ್ಲಿದ್ದ 2 ನಕಲಿ ಆಧಾರ್ ಕಾರ್ಡ್ ಎಲ್ಲ ಬಳಸಿದ್ದಾನೆ, ಆತ ಮೈಸೂರಿನ ಮನೆಯಲ್ಲಿ ಈಗ ಸ್ಫೋಟಕಗಳೆಲ್ಲ ಪತ್ತೆಯಾಗಿದೆ, ಇದೆಲ್ಲವನ್ನೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ನಾವು ಗಮನಿಸಬೇಕಾದಂಥ ಮತ್ತೊಂದು ಪ್ರಮುಖ ಅಂಶ, ಈಗ ಒಬ್ಬ ನಾಪತ್ತೆಯಾಗಿದ್ದವ ಇಷ್ಟೆಲ್ಲ ಕೆತಾಪತ್ತಿ ಮಾಡಿ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಬಂದು ಅವನೇ ಬ್ಲಾಸ್ಟಿಗೆ ಒಳಗಾಗಿ ಈಗ 45% ಸುಟ್ಟ ಗಾಯಗಳೊಂದಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾನೆ. ಇನ್ನೊಬ್ಬ ನಾಪತ್ತೆಯಾಗಿದ್ದಾನೆ, ಅದನ್ನು ಕೂಡ ಇವತ್ತು ADGP ಹೇಳಿದ್ದಾರೆ. ಆತನ ಹೆಸರು ಅರಾಫತ್ ಅಲಿ ಅಂತ. ಹಾಗಿದ್ರೆ ಈಗ ಪ್ರಮುಖ ಪ್ರಶ್ನೆ ಇರುವಂತದ್ದು, ಅರಾಫತ್ ಅಲಿ ಎಲ್ಲಿದ್ದಾನೆ? ಮತ್ತಿವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ADGP ಹೇಳ್ತಾರೆ, ಈ ಶಾರಿಕ್ ಇರ್ಬೋದು ಅಥವಾ ಮಾಜ್ ಮುನೀರ್ ಇರ್ಬೋದು, ಇವರೆಲ್ಲರೂ ಕೂಡ ಅರಾಫತ್ ಅಲಿ ಎನ್ನುವಂತಹ ವ್ಯಕ್ತಿಯ ನಿರ್ದೇಶನದ ಮೇರೆಗೆ, ಅಂದ್ರೆ ಡೈರೆಕ್ಟರ್ ಯಾರು ಕೇಳಿದ್ರೆ ಈ ಎಲ್ಲ ಫಿಲ್ಮ್ಗೆ ಅರಾಫತ್ ಅಲಿ, ಆತ ಏನು ನಿರ್ದೇಶನ ಮಾಡ್ತಾನೆ ಆ ಥರ ಇವರು ಆಕ್ಟ್ ಮಾಡಬೇಕು. ಅಂದ್ರೆ ಇದರ ಪ್ರಮುಖ ಸೂತ್ರಧಾರ ಮತ್ತು ಪಾತ್ರಧಾರಿ, ಬಾಂಬ್ ಬ್ಲಾಸ್ಟಿನ ಸೂತ್ರಧಾರ ಮತ್ತು ಪಾತ್ರಧಾರಿ ಯಾರು ಕೇಳಿದ್ರೆ ಅರಾಫತ್ ಅಲಿ. ನಾವು ADGP ಮಾತನಾಡೋದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿದೆವು. ಅರಾಫತ್ ಅಲಿ ನಾಪತ್ತೆಯಾಗಿದ್ದಾನೆ ಅಂತ ಹೇಳಿದ ADGP ಅವರು ಒಂದು ಮಾತನ್ನು ಹೇಳಿದ್ರು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ, ಈ ಅರಾಫತ್ ಅಲಿ ದುಬೈಗೆ ಎಸ್ಕೇಪ್ ಆಗಿದ್ದಾನೆ, ಈ ಮಾಹಿತಿ ಕೂಡ ನಮಗಿದೆ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ. ಅಂದ್ರೆ ಈಗ ಪೊಲೀಸರಿಗೆ ಈ ಒಂದು ಪ್ರಕರಣದಲ್ಲಿ ಅರಾಫತ್ ಅಲಿಯನ್ನು ಕೂಡ ಹೆಡೆಮುರಿ ಕಟ್ಟಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಬಿಕಾಸ್ ಇಲ್ಲಿ ಯಾರು ಮಾಡ್ತಾರೆ ಅನ್ನೋದಕ್ಕಿಂತಲೂ ಯಾರು ಮಾಡಿಸ್ತಾರೆ ಈ ಎಲ್ಲ ಕೃತ್ಯಗಳನ್ನ, ಇವರಿಗೆ ಫಂಡಿಂಗ್ ಮಾಡ್ತಾ ಇರುವವರು ಯಾರು, ಬಾಡಿಗೆ ಮನೆಯಲ್ಲಿ ಇರೋದಕ್ಕೆ ಈ ತರದ ವಿಧ್ವಂಸ ಕೃತ್ಯಗಳನ್ನ ಮಾಡೋದಕ್ಕೆ ಬೇಕಾದಂತಹ ಐಟಮ್ಸ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಅಥವಾ ಅಲ್ಲಿ ಸುತ್ತಾಡೋದಕ್ಕೆ ಐಷಾರಾಮಿ ಜೀವನ ನಡೆಸೋದಕ್ಕೆ ಫಂಡಿಂಗ್ ಬೇಕಲ್ವ ಸ್ವಾಮಿ? ಈಗ ಮಾಜ್ ಮುನೀರ್ ಅವನ ಹಿನ್ನೆಲೆ ನೋಡೋದಾದ್ರೆ ಇಂಜಿನಿಯರಿಂಗ್ ವಿದ್ಯಾರ್ಥಿ, ಇಂಜಿನಿಯರಿಂಗ್ ಕಲಿತವ್ರು ಏನ್ ಮಾಡ್ತಾರೆ, ಎಲ್ಲಿಯಾದ್ರೂ ಒಂದು ಒಳ್ಳೆ ಜಾಬ್ ನೋಡಿ ಸೆಟಲ್ ಆಗ್ಲಿಕ್ಕೆ ಪ್ಲಾನ್ ಮಾಡ್ತಾರೆ. ಆದ್ರೆ ಇಂಜಿನಿಯರಿಂಗ್ ಕೆಲಸವನ್ನೇ ಬಿಟ್ಟು ಮಾಜ್ ಮುನೀರ್ ಈ ತರದ ಕೃತ್ಯಕ್ಕೆ ಬಂದಿದ್ದಾನೆ ಅಂತ ಹೇಳಿದ್ರೆ ಆತನಿಗೆ ಪ್ರತಿ ತಿಂಗಳು ಒಂದು ದೊಡ್ಡ ಮಟ್ಟದ ಹಣ ಸಂದಾಯ ಆಗುತ್ತೆ. ಏನು ಶಾರಿಕ್ನ ವಿಚಾರ ನಾವು ತೆಗೆದು ನೋಡೋದಾದ್ರೆ, ಶಾರಿಕ್ ಯಾರು ಕೇಳಿದ್ರೆ ಒಬ್ಬ ಸೇಲ್ಸ್ಮ್ಯಾನ್ ಆಗಿದ್ದಂತ ವ್ಯಕ್ತಿ ಇವತ್ತು ಬಾಂಬ್ ಬ್ಲಾಸ್ಟ್ಗೆ ಬರ್ತಾನಂತ ಆದ್ರೆ ಆತನಿಗೂ ಕೂಡ ಪ್ರತಿ ತಿಂಗಳು ಪ್ರತಿ ಕೃತ್ಯಗಳಿಗೂ ಕೂಡ ಫಂಡಿಂಗ್ ಮಾಡ್ತಾ ಇರುವವರು ಯಾರು? ಅಂದ್ರೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ADGP ಹೇಳ್ತಾರೆ, ವಿದೇಶಿ ಮೂಲಗಳಿಂದ ಇವರಿಗೆ ಫಂಡಿಂಗ್ ಆಗ್ತಾ ಆಗಿದೆ. ಈಗ 3 ಬಂಧನ ಆಗಿದೆ, ಈಗ ಈತ ಆಸ್ಪತ್ರೆಯಲ್ಲಿದ್ದಾನೆ, ಅಂದ್ರೆ ಇನ್ನು ಈತನನ್ನು ಕೂಡ ಬಂಧಿಸ್ತಾರೆ ಈತ ಹುಷಾರಾದ ತಕ್ಷಣ. ಆದ್ರೆ ಒಬ್ಬ ವ್ಯಕ್ತಿ ಅರಾಫತ್ ಅಲಿಯ ಬಂಧನ ಆಗಿಲ್ಲ, ಅವ ಎಸ್ಕೇಪ್ ಆಗಿದ್ದಾನೆ, ಅವ ದುಬೈನಲ್ಲಿ ಇದ್ದಾನೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ADGP ಕೊಟ್ಟಿದ್ದಾರೆ. ಇನ್ನು 2020 ಮಂಗಳೂರಿನ 2 ಘಟನೆ ನಡೆಯುತ್ತೆ. ಒಂದು ಬಿಜೈನ್ ಹತ್ರ, ಬಿಜೈನಲ್ಲಿ ಒಂದು ಗೋಡೆ ಬರಹ, ಇನ್ನೊಂದು ಜೈಲ್ ರಸ್ತೆಯಲ್ಲಿ ಗೋಡೆ ಬರಹ. ಆ 2 ಗೋಡೆ ಬರಹ ಪ್ರಕರಣದಲ್ಲಿ ನಾವು ಗಮನಿಸಬೇಕು, ಉಗ್ರರನ್ನ ಬೆಂಬಲಿಸಿ ಆ ಗೋಡೆ ಬರಹ ಪ್ರಕರಣ ಕಂಡು ಬಂದಿತ್ತು. ಆ 2 ಗೋಡೆ ಬರಹ ಪ್ರಕರಣದ ಆರೋಪಿಗಳು ಯಾರು ಕೇಳಿದ್ರೆ, ಈಗ ಮಂಗಳೂರಿನಲ್ಲಿ ಬಾಂಬ್ ಸ್ಫೋಟ ಮಾಡಲಿಕ್ಕೆ ಬಂದಿರತಕ್ಕಂತಹ ಶಾಕೀರ್, ಮತ್ತೊಂದು ಕಡೆ ಮೊನ್ನೆ ಶಿವಮೊಗ್ಗದಲ್ಲಿ ಬಂಧನ ಆಗಿರತಕ್ಕಂತಹ ಮಾಜ್ ಮುನೀರ್, ಅವರ ಇಬ್ಬರ ಮೇಲೆ ಕೂಡ UAPA ಆಕ್ಟ್ನ ಅಡಿಯಲ್ಲಿ ಕೇಸು ದಾಖಲಾಗಿ ಅವರನ್ನ ಜೈಲಿಗಟ್ಟಿದ್ರು. ಆ ಕೇಸ್ನಲ್ಲಿ ನಾವು ಗಮನಿಸಬೇಕು, ಈ ಆರೋಪಿಗಳೆಲ್ಲ UAPA ಆಕ್ಟ್ ಅಡಿಯಲ್ಲಿ ಜೈಲಿಗೆ ಹೋದ್ರೂ ಕೂಡ ಎಷ್ಟು ಸುಲಭವಾಗಿ ಬೇಲ್ ಪಡ್ಕೊಂಡು ಹೊರಗೆ ಬರ್ತಾರಂತೇಳಿ.
ಗೋಡೆ ಬರಹ ಪ್ರಕರಣದಲ್ಲಿ ಮಾಜ್ ಮುನೀರ್ ಕೇವಲ 2 ತಿಂಗಳಿನಲ್ಲಿ ಬೇಲ್ ಪಡ್ಕೊಂಡು ಹೊರಗೆ ಬಂದಿದ್ದ. ಇನ್ನು ಶಾರೀಕ್ 9 ತಿಂಗಳ ಅವಧಿಯಲ್ಲಿ ಹೈಕೋರ್ಟ್ಗೆ ಹೋಗಿ ಬೇಲ್ ಪಡ್ಕೊಂಡು ಹೊರಗೆ ಬಂದಿದ್ದ. ಶಿವಮೊಗ್ಗದಲ್ಲಿ ಜಮೀವುಲ್ಲಾ ಎನ್ನುವವರ ಕೇಸ್ನ ವಿಚಾರಣೆ ಮಾಡಿದಾಗ ಟ್ರಯಲ್ ಬಾಂಬ್ ಬ್ಲಾಸ್ಟ್ನಲ್ಲಿ ಶಾರೀಕ್ ಇದ್ದಾನೆ, ಮಾಜ್ ಇದ್ದಾನೆ. ಮಂಗಳೂರಿನ ಗೋಡೆ ಬರಹ ಪ್ರಕರಣದಲ್ಲಿ ಅವರು ಆರೋಪಿಗಳಾಗಿ ಜೈಲಿಗೆ ಹೋಗಿ ಬೇಲ್ ಪಡ್ಕೊಂಡು ಬಂದವರು. ನಂತರ ಶಿವಮೊಗ್ಗಕ್ಕೆ ಹೋಗಿ ಒಂದು ಉಗ್ರ ಸಂಘಟನೆಯ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದುಕೊಂಡು ಈ ವಿಧ್ವಂಸಕ ಕೃತ್ಯವನ್ನು ಮಾಡುವುದಕ್ಕೆ ಪ್ಲಾನ್ ರೂಪಿಸಿದ್ದಾರೆ ಅನ್ನುವಂತಹ ಎಲ್ಲ ವಿಚಾರ ಪೊಲೀಸರಿಗೆ ನಂತರ ಗೊತ್ತಾಗುತ್ತೆ. ಆ ಸಂಘಟನೆ ಯಾವುದು ಕೇಳಿದರೆ ವಿದೇಶದ ಒಂದು ಟೆರರ್ ಸಂಘಟನೆಯ ಪ್ರಭಾವಕ್ಕೆ ಒಳಗಾಗಿದ್ದರು ಇವರು. ತೀರ್ಥಹಳ್ಳಿಯ ಅಬ್ದುಲ್ ಮತೀನ್ ತಾಹಾ ಇದರ ಮಾಸ್ಟರ್ ಮೈಂಡ್ ಆಗಿದ್ದಾನೆ. ಆತ ಕೂಡ ತಲೆಮರೆಸಿಕೊಂಡಿದ್ದಾನೆ. ಅವನ ಬಂಧನಕ್ಕೆ ಆತನ ಗುರುತನ್ನು ಏನಾದರೂ ಪತ್ತೆ ಹಚ್ಚಿದ್ರೆ ಅವರಿಗೆ 2 ಲಕ್ಷ ಬಹುಮಾನ ಕೊಡ್ತೇವೆ ಅಂತ NIA ಈಗಾಗಲೇ ಘೋಷಣೆ ಮಾಡಿದೆ ಅನ್ನೋದನ್ನು ಕೂಡ ಮಂಗಳೂರಿನಲ್ಲಿ ಇವತ್ತು ADGP ಅಲೋಕ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಶಾರೀಕ್ ಏನಿದ್ದಾನೆ, 15 ಆಗಸ್ಟ್ 2022 ಅಲ್ಲಿ ಶಿವಮೊಗ್ಗದಲ್ಲಿ ಅಲ್ಲಿ ಒಂದು ಗಲಾಟೆ ಆಗಿತ್ತು ಆ ದಿವಸ. ಆ ಗಲಾಟೆನಲ್ಲಿ ಜಬೀವುಲ್ಲಾ ಹೇಳಿಬಿಟ್ಟು ಒಬ್ಬ ಆರೋಪಿ, ಅವನಿಗೆ ನಾವು ಅದೇ ರಾತ್ರಿ ನಾವು ದಸ್ಗೀರ್ ಮಾಡಿರ್ತೀವಿ. ಜಬೀವುಲ್ಲಾ ದಸ್ಗೀರ್ ಆಗಿದ ನಂತರ ಇವನು ಸ್ವಲ್ಪ ಅಲರ್ಟ್ ಆಗಿಬಿಡ್ತಾನೆ, ಮತ್ತು ಅವನು ಬೇರೆ ಬೇರೆ ಕಡೆ ಅವನು ಆ ಊರು ಬಿಟ್ಟು ಸ್ವಲ್ಪ ಅವನು ಇದು ಮಾಡ್ತಾನೆ. ಮತ್ತು 20 ನೇ ತಾರೀಖು ನಂತರ ಅವನು ಅಲ್ಲಿಂದ ಶಿವಮೊಗ್ಗದಿಂದ ಅವನು ಫರಾರಿ ಆಗಿರ್ತಾನೆ, ಬೇರೆ ಬೇರೆ ಕಡೆ ಹೋಗಿದ್ದಾನೆ. ಅವನು ಕೊಯಂಬತ್ತೂರು ಹೋಗಿದ್ದಾನೆ, ಅವನು ಇದು ಕೇರಳ ರಾಜ್ಯಕ್ಕೆ ಹೋಗಿದ್ದಾನೆ, ಅವನು ಮೈಸೂರು ಹೋಗಿದ್ದಾನೆ, ಬೇರೆ ಬೇರೆ ಕಡೆ ಸುತ್ತಾಡ್ಕೊಂಡು ಅವನು ಇದು ಆದರೆ ಅಲ್ಲಿ ಒಂದು ಮನೆ ಮಾಡಿಕೊಂಡು 20 ಸೆಪ್ಟೆಂಬರಿಂದ ಅವನು ವಾಸವನು ಆಗಿದ್ದಾನೆ. ಅಲ್ಲಿ ಒಂದು ಮೊಬೈಲ್ ರಿಪೇರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇತ್ತು, SMM ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಅಲ್ಲಿ ಹೋಗಿ ಅವನು ಸ್ವಲ್ಪ ಕ್ಲಾಸ್ ಎಲ್ಲ ಮಾಡ್ತಾ ಇದ್ದ. ಇದು ಎಲ್ಲ ನಮಗೆ ಮಾಹಿತಿ ಆ ರಾತ್ರಿ ನಮಗೆ ಸಿಕ್ತು. ಆದರೆ ಮತ್ತೆ ಅಲ್ಲಿ ಆ ಫೋಟೋ ಇದು ಆಧಾರ್ ಕಾರ್ಡ್ನಲ್ಲಿ ಏನಿದೆ, ನಾವು ಫೋಟೋ ನೋಡಿದಾಗ ಯಾವಾಗ ಗೊತ್ತಾಯಿತು ಇದು ಪ್ರೇಮರಾಜ್ ಹುಟ್ಟಿಗೆ ಇಲ್ಲ. ಆ ಫೋಟೋ ನಾವು ನೋಡಿದರೆ ಫೋಟೋ ಪ್ರೇಮರಾಜ್ ಹುಟ್ಟಿಗೆದು ಬೇರೆ ಫೋಟೋ ಇತ್ತು, ಆ ಫೋಟೋ ಬೇರೆ ಇತ್ತು. ಈ ನಂತರ ನಮಗೆ ಸ್ವಲ್ಪ ಕೆಲವೊಂದು ಈ ಶಾರೀಕ್ದು ಒಂದಾದರೂ ಇರಬಹುದು, ಅದು ನಾವು ನಮಗೆ ನಿನ್ನೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಇದು ಸ್ವಲ್ಪ ನಮಗೆ ನಮ್ಮ ಪೊಲೀಸ್ನವ್ರಿಗೆ ಇದು ಆಯಿತು ಕಿ ಶಾರೀಕ್ ಇರಬಹುದು. ಅವ್ರದ್ದು ಮಲ್ತಾಯಿ ಇದ್ದಾಳೆ ಸಬಾನ, ಅವ್ರದ್ದು ಸಿಸ್ಟರ್ ಇದ್ದಾರೆ ಆಫಿಯಾ, ಆ ನಂತರ ಅವ್ರದ್ದು ಇದು ತಾಯಿ ತಂಗಿ ಯಾಸ್ಮಿನ್, ಇವರು ಈ 3 ಜನ ಬಂದು ಅವ್ರಿಗೆ ಐಡೆಂಟಿಫೈ ಮಾಡಿಕೊಂಡು ಹೋಗಿದ್ದಾರೆ. ಅವ್ರಿಗೆ ನಾನು ಕೂಡ ಮಾತಾಡಿದ್ದೇನೆ, ಕಮಿಷನರ್ ಕೂಡ ಮಾತಾಡಿದೆ 3 ಜನಕ್ಕೆ. ಅವ್ರಿಗೆ ನಾವು ಮಾತಾಡಿದ್ವಿ, ಅವರು ಹೇಳಿದ್ರಿ ಹೌದು ಇವನು ಯಾಸಿನ್ ಇದ್ದಾನೆ. ನಾವು ಅವ್ರಿಗೆ ಬಹಳ ಹಿಂದೆ ಅವ್ರಿಗೆ ಬುದ್ಧಿ ಮಾತು ಇಲ್ಲ ನಾವು ಹೇಳಿದ್ವಿ. ಆವಾಗ ಮ್ಯಾಂಗ್ಳೂರಿನಲ್ಲಿ ಒಂದು 2020 ಒಂದು ಗ್ರಾಫಿಟಿ ಕೇಸ್ ಆಗಿತ್ತು, 10/20 ಇಲ್ಲ ಇದು ನಿಮ್ಮದು 10/20 ಇಲ್ಲ ಅದು ನಿಮ್ಮದು 157 and 158 ಇದು ಈಸ್ಟ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್, ಆ ನಂತರ ನಾರ್ತ್ ಪೊಲೀಸ್ ಸ್ಟೇಷನ್ಗೆ ಒಂದು ಕೇಸ್ ಆಗಿತ್ತು. ಈಸ್ಟ್ ಪೊಲೀಸ್ ಸ್ಟೇಷನ್ದು ಕೇಸ್ ಏನಿದೆ ಅಲ್ಲಿ UAP Act ಕೂಡ ಇದು ಆಗಿದೆ, 153A, ಆ ನಂತರ ಓಪನ್ ಪ್ಲೇಸ್ ಡಿಸ್ಫಿಗರ್ಮೆಂಟ್ ಆ್ಯಕ್ಟ್, ಆ ನಂತರ UAP Act. ಈ ಕೆಳಗಡೆ ಈ 4 ಜನ ಮೇಲೆ ಆ ಟೈಮ್ ಕೇಸ್ ಆಗಿತ್ತು. A1 ಆ ಕೇಸ್ನಲ್ಲಿ ಶಾರೀಕ್ ಆಗಿರ್ತಾನೆ, A2 ಆ ಕೇಸ್ನಲ್ಲಿ ಮಾಜ್ ಮುನೀರ್ ಅಹಮದ್ ಆಗಿರ್ತಾನೆ, A3 ಆ ಕೇಸ್ನಲ್ಲಿ ಅರಾಫತ್ ಅಲಿ ಆಗಿರ್ತಾನೆ, ಮತ್ತು A4 ಆ ಕೇಸ್ನಲ್ಲಿ ಸಾದಾತ್ ಅಲಿ ಅವನು ಆಗಿರ್ತಾನೆ. ಸೊ ಈ ಕೇಸ್ನಲ್ಲಿ ಅರಾಫತ್ ಅಲಿ ಅವನು ಇನ್ನೂ ತಲೆಮರೆಸಿಕೊಂಡು ಇದ್ದಾನೆ. ಅವನು ಸದ್ಯಕ್ಕೆ ನಮ್ಮ ಮಾಹಿತಿ ಪ್ರಕಾರ ಅವನು ದುಬೈನಲ್ಲಿ ಅವನು ಇದ್ದಾನೆ. ನಾವು 7 ದಿವಸದಲ್ಲಿ ಮತ್ತೆ ಇದು ಶಿವಮೊಗ್ಗದಲ್ಲಿ ಇವನ ಮೇಲೆ ಒಂದು ಕೇಸ್ ಅದು ಈಗ ಅಲ್ಲಿ ಆಗಿತ್ತು 325/20 ಶಿವಮೊಗ್ಗ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ 19 ಸೆಪ್ಟೆಂಬರ್ಗೆ ಈ ಕೇಸ್ ಆಗಿದೆ. ಆ ಕೇಸದ್ದು ಜಬೀವುಲ್ಲಾದು ಇಂಟ್ರೋಗೇಷನ್ ಮೇಲೆ ಯಾವಾಗ ಅಲ್ಲಿ ಸ್ವಲ್ಪ ತನಿಖೆ ಮಾಡಿದ್ದಾರೆ ಅವ್ರಿಗೆ ಬಹಳಷ್ಟು ವಿಷಯ ಅಲ್ಲಿ ಗೊತ್ತಾಯಿತು. ಅಲ್ಲಿ ಶಿವಮೊಗ್ಗ ನಗರದಲ್ಲಿ ಇವರು ಟ್ರಯಲ್ ಬ್ಲಾಸ್ಟಿಂಗ್ ಅದು ತುಂಗಾ ತೀರದಲ್ಲಿ ಮಾಡಿದ್ದಾನೆ, ಮತ್ತು ಯಾಸೀನ್ ಮತ್ತು ಮಾಜ್ ಮನೆಯಲ್ಲಿ ಅಲ್ಲಿ ಸರ್ಚ್ ಆಗಿತ್ತು. ಆ ಟೈಮ್ಗೆ ಕೂಡ ಅಲ್ಲಿ ಫಾಸ್ಫೋರಸ್ದು ಕೆಲವು ಅಲ್ಲಿ ಮ್ಯಾಚ್ ಬಾಕ್ಸ್ ಮತ್ತು ಎಲ್ಲ ಸರ್ಕಿಟ್ಗಳು ಕೆಲವು ಬೋಲ್ಟ್ಗಳು ಅಲ್ಲಿ ಸಿಕ್ಕಿತ್ತು. ಈಗ ನಾವು ಮೈಸೂರಿನಲ್ಲಿ ಅವ್ರದ್ದು ಮನೆ ನಾವು ಸರ್ಚ್ ಮಾಡಿದಾಗ ಅಲ್ಲಿ ಕೂಡ ಮ್ಯಾಚ್ ಬಾಕ್ಸೇಜ್ ಈಗ ಹಾಕಿ 150 ಮ್ಯಾಚ್ ಬಾಕ್ಸೇ ಸಿಕ್ಕಿದೆ. ಫಾಸ್ಫೋರಸ್ದು ಎಲ್ಲ ನಮಗೆ ಅಲ್ಲಿ ಫಾಸ್ಫೋರಸ್ ಸಿಕ್ಕಿದೆ, ಸಲ್ಫರ್ ನಮಗೆ ಸಿಕ್ಕಿದೆ, ಆ ನಂತರ ಬ್ಯಾಟ್ರಿಗಳು 9 ವೋಲ್ಟ್ ಬ್ಯಾಟ್ರಿಗಳು ಸಿಕ್ಕಿದೆ, ನಟ್ ಬೋಲ್ಟ್ ಸಿಕ್ಕಿದೆ, ಸರ್ಕಿಟ್ಗಳು ಸಿಕ್ಕಿದೆ,
ಸೊ ಈ ಪ್ರಕಾರ ಅಲ್ಲಿ ಅವನು ಈ ಬಿಸ್ಫೋಟಕ ಇದು ಏನಾದರೂ ಸಾಮಗ್ರಿ ಇದು ಬಿಸ್ಫೋಟಕ ತಯಾರು ಮಾಡಲಿಕ್ಕೆ ಬ್ಲಾಸ್ಟ್ ಮಾಡಲಿಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ದ, ಅದರ ಬಗ್ಗೆ ಸಾಕಷ್ಟು ನಮಗೆ ಸಾಕ್ಷ್ಯದು ಸಿಕ್ಕಿದೆ. ಮೋಹನ್ ಕುಮಾರ್ ಅವರಿಗೆ ಇದು ಎಲ್ಲ ವಿಷಯ ಯಾವುದು ಗೊತ್ತಿರಲಿಲ್ಲ. ಅದು ಮೊನ್ನೆ 19ನೇ ತಾರೀಕಿಗೆ ಅವನು ಮೈಸೂರಿಂದ ಅವನು ಮಡಿಕೇರಿ ಮೂಲಕ ಬಿಸಿ ರೋಡ್ ಮೂಲಕ ಅವನು ಇಲ್ಲಿ ಬಂದಿದ್ದಾನೆ, ನಾಗೋರಿ ಹತ್ರ ಇಳಿದು ಅವನು ಈ ಕಡೆ ಬಂದಿದ್ದಾನೆ. ಅವನು ಯಾವುದಕ್ಕೆ ಹೋಗ್ತಾ ಇದ್ದ ಅದು ಸದ್ಯಕ್ಕೆ ನಮಗೆ ಗೊತ್ತಿಲ್ಲ, ಯಾಕೆಂದರೆ ಅವನು ಈಗ ಮಾತಾಡಲಿಲ್ಲ. ಆದರೆ ಅವನು ಒಂದು ವಾರ ಹಿಂದೆ 8ನೇ ಸೆಪ್ಟೆಂಬರ್ಗೆ ಅವನು ಮ್ಯಾಂಗ್ಳೂರ್ ಒಂದು ರೌಂಡ್ ಬಂದು ಆ ನಂತರ ನಮ್ಮ ಪ್ರಕಾರ ಈಗ ನಾವು ಹೇಳ್ಬೋದು ರೇಖೆ ಅವನು ಮಾಡಿಕೊಂಡು ಹೋಗಿದ್ದಾನೆ. ಅದು ಕೆಲವು ಏರಿಯಾ ಅವನು ಏನಿದೆ ಅಲ್ಲಿ ಸ್ವಲ್ಪ ನೋಡಿಕೊಂಡು ಹೋಗಿದ್ದಾನೆ. ಸೊ ನಾವು ಆ ಬೇಸಿಸ್ ಮೇಲೆ ಯಾವ ಕಡೆ ಅದು ಅದು ಮಾಡ್ಬೋದು ಅದರ ಬಗ್ಗೆ ನಾವು ಈಗ ತನಿಖೆ ನಾವು ಈಗ ಮಾಡ್ತೀವಿ. ಈಗ ಇಂಪರ್ಸನೇಷನ್ ಕೇಸ್, ಯಾಕಂದ್ರೆ ಪ್ರೇಮರಾಜ್ ಹುಟ್ಟಿದ್ದು ಐಡೆಂಟಿಟಿ ಅವನು ಥೆಫ್ಟ್ ಮಾಡಿದ್ದಾನೆ, ಸೊ ಇಂಪರ್ಸನೇಷನ್ ಕೇಸ್ ಅದು ನಾವು ಮಾಡ್ತಾ ಇದ್ದೀವಿ. ಮತ್ತೆ ಒಂದು ಫೋರ್ಜ್ ಡಾಕ್ಯುಮೆಂಟ್, ಯಾಕೆಂದ್ರೆ ಪ್ರೇಮರಾಜ್ ಹುಟ್ಟಿದ್ದು ಆಧಾರ್ ಕಾರ್ಡ್ನಲ್ಲಿ ಅವನು ಸ್ವಂತ ಇದು ಫೋಟೋ ಹಾಕಿದ್ದಾನೆ. ಸೊ ಒಂದು ಫೋರ್ಜ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದಾನೆ. ಆ ಸೆಕ್ಷನ್ ಪ್ಲಸ್ ಅನ್ಲಾಫುಲ್ ಆಕ್ಟಿವಿಟಿ ಪ್ರಿವೆನ್ಷನ್ ಆ್ಯಕ್ಟ್, ಆ ಕೆಳಗಡೆ ನಾವು ಈಗ ಅದಕ್ಕೆ ನಾವು ಅಲ್ಲಿ ಹಚ್ತಾ ಇದ್ವಿ. ಅದು ಮಾಡಿ ಮತ್ತೆ ಮುಂದಿನ ತನಿಖೆ ಈಗ ನಡೀತಾ ನಡೆಸ್ತೀವಿ. ನಾವು ಇನ್ನೂ ಕೆಲವು ಜನದ ವಿಚಾರಣೆ ಆಗ್ತಾ ಇದೆ. ನಾವು ವಿಚಾರಣೆ ಸಲುವಾಗಿ ಮೈಸೂರಿಂದ ಇಬ್ಬರಿಗೆ, ಆ ನಂತರ ಮ್ಯಾಂಗ್ಳೂರ್ ಸಿಟಿಯಿಂದ ಒಬ್ಬರಿಗೆ ನಾವು ಈಗ ಪಿಕಪ್ ನಾವು ಮಾಡಿದ್ದೀವಿ. ಮತ್ತು ಅದೇ ರೀತಿ ನಾವು ನಾಲ್ಕು ಕಡೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಬೆಳಿಗ್ಗೆ ನಾವು ಸರ್ಚ್ ಆಪರೇಷನ್ಸ್ ನಡೆಸಿದ್ದೀವಿ. ಒಂದು ಕಡೆ ನಾವು ಮ್ಯಾಂಗ್ಳೂರ್ ಸಿಟಿಲಿ ಸರ್ಚ್ ಆಪರೇಷನ್ ನಡೆಸಿದ್ದೀವಿ. ಮತ್ತು ಮೈಸೂರಿನಲ್ಲಿ ಈಗಾಗಲೇ ನಿನ್ನೆ ತಾನೇ 2 ಕಡೆ ಸರ್ಚ್ ಆಪರೇಷನ್ ಈಗ ಆಗಿದೆ. ಸೊ ಒಟ್ಟಾರೆ 7 ಕಡೆ ಸರ್ಚ್ ಆಪರೇಷನ್ ಈಗ ನಾವು ಮಾಡಿದ್ದೀವಿ. ಅಲ್ಲಿ ಏನು ಅವ್ರದ್ದು ಫೋನ್ ಆಗಲಿ ಅಥವಾ ಬೇರೆ ಡಿಜಿಟಲ್ ಅಡ್ವೈಸ್ ಆಗಲಿ ಅಥವಾ ಅವ್ರದ್ದು ಬ್ಯಾಂಕ್ ಅಕೌಂಟ್ ಆಗಲಿ, ಇದೆಲ್ಲ ನಾವು ಸ್ವಲ್ಪ ಪರಿಶೀಲನೆ ನಾವು ಮಾಡಬೇಕಾಗತ್ತೆ. ಸೊ ಈ ಕೇಸಲ್ಲಿ ಇನ್ನೂ ನಾವು ಅವರು ನಾವು ಹೇಳ್ಬೋದು ಕಿ ಸಾರಿಕ್ದು ಇದು ಒಂದು ಗ್ರೂಪ್ ಏನಿದೆ ಅದು ಯಾಸಿನ್ ಆಗಲಿ ಮಾಜ್ ಆಗಲಿ ಇವರು ಎಲ್ಲರೂ ಒಂದು ಟೆರರಿಸ್ಟ್ ಆರ್ಗನೈಸೇಷನ್, ಯಾರ್ದು ಒಂದು ಗ್ಲೋಬಲ್ ಪ್ರೆಸೆನ್ಸ್ ಇದೆ ಆ ಆರ್ಗನೈಸೇಷನ್ ಇಂದ ಇನ್ಫ್ಲೂಯೆನ್ಸ್ ಆಗಿ ಮತ್ತು ಇನ್ಸ್ಪೈರ್ ಆಗಿ ಇರ್ತಿಲ್ಲ ಅವರು ಮಾಡ್ತಿದ್ರು.